ಸಿದ್ದರಾಮಯ್ಯ ಅವರ ಪಾಪದ ಕೊಡ ತುಂಬಿ ಹೋಗಿದೆ. ಕೆಸರೆ ಗ್ರಾಮದಿಂದ ಕೆಸರನ್ನ ಎರಚ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮೇಲೆ ಅವರೇನೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಟೈಮ್ ಬಂದಾಯಿತು, ಅವರ ಪಾಪದ ಕೊಡ ತುಂಬಿ ಹೋಗ್ಬಿಟ್ಟಿದೆ, ಕೆಸರೆ ಗ್ರಾಮದ ಕೆಸರು ಅವರನ್ನು ಪೂರ್ತಿ ಆವರಿಸ್ಕೊಂಡು ಬಿಟ್ಟಿದೆ. ಮುಡಾ ಕಚೇರಿಯ ಮೇಲೆ ಇಡಿ ದಾಳಿ ನಿರೀಕ್ಷಿತಾನೇ, ಏನು ಅನಿರೀಕ್ಷಿತ ಆಗಿರಲಿಲ್ಲ. ಸಿದ್ದರಾಮಯ್ಯ ಅವರು ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ನಮ್ಮ ಪಾದಯಾತ್ರೆ ನಾವು ಮಾಡಿದ್ವಲ್ಲ, ಆ ಪಾದಯಾತ್ರೆಗೆ ಇವತ್ತು ಒಂದು ಅರ್ಥ ಸಿಕ್ತು. ಮುಡಾ ಹಗರಣ ಕೇವಲ 14 ಸೈಟ್ಗಳ ಹಗರಣ ಮಾತ್ರ ಅಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಆಗಿದೆ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆರೋಪಿ ನಂಬರ್ 1 ಸಿದ್ದರಾಮಯ್ಯ ಅವರು ಭಂಡತನವನ್ನು ಬಿಟ್ಟುಬಿಟ್ಟು ಈಗಲಾದರೂ ರಾಜೀನಾಮೆಯನ್ನು ಕೊಡಲಿ, ಕಾನೂನಿನ ಕುಣಿಕೆಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ವಿಜೇಂದ್ರ ಅವರು ಮಾತಾಡಿದ್ದಾರೆ. ಏನು ಕೆಸರೆ ಗ್ರಾಮ, ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಅಕ್ರಮವಾಗಿ ಜಮೀನನ್ನು ಮುಖ್ಯಮಂತ್ರಿಗಳ ಕುಟುಂಬ ಖರೀದಿ ಮಾಡಿತ್ತು. ತದನಂತರದಲ್ಲಿ ಮೈಸೂರಿನ ಮೂಡಾದಿಂದ ಅಕ್ರಮವಾಗಿ 14 ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ನೀಡಲಾಗಿತ್ತು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ವಿ. ಈ ಭ್ರಷ್ಟಾಚಾರದ ವಿರುದ್ಧ ನಾವು ಪಾದಯಾತ್ರೆನೂ ಕೂಡ ಮಾಡಿದ್ವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಭಾಳ ಹಗುರವಾಗಿ ತೆಗೆದುಕೊಂಡಿದ್ರು ನಮ್ಮನ್ನು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಮುಖ್ಯಮಂತ್ರಿಗಳು. ಬದಲಾಗಿ ಏನು ಹೇಳಿದರು ಮುಖ್ಯಮಂತ್ರಿಗಳು, 14 ನಿವೇಶನಗಳು ಏನು ತಮ್ಮ ಧರ್ಮಪತ್ನಿ ಹೆಸರಿಗೆ ಬಂದಿದೆ, ಅದು ಯಾವುದೂ ಕೂಡ ಅಕ್ರಮ ಆಗಿಲ್ಲ. ನಾನು ಯಾಕೆ ನಿವೇ